ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದು ಟೆಂಪಲ್ ಸ್ಟೈಲಲ್ಲೇ ಟೆಂಪಲ್ ಅಂದರೆ ದೇವಸ್ಥಾನದಲ್ಲಿ ಯಾವ ಪರಿಮಳ ಬರುತ್ತಲ್ಲ ಅದೇ ಪರಿಮಳದ್ದು ಸಾಂಬಾರು ಇದನ್ನು ನೀವು ಟ್ರೈ ಮಾಡಲೇಬೇಕು ಒಂದು ಸರಿಯಾ ಒಂದು ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಫ್ರೈ ಕೂಡ ತೋರಿಸ್ಕೊಡ್ತೀನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋಂಥದ್ದು ಮತ್ತು ಇದನ್ನು ಫ್ರೆಶ್ ಆಗಿ ಮಸಾಲೆ ಹುರಿದು ಮಾಡಿ ತೋರಿಸೋದ್ರಿಂದ ನಿಮಗೆ ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ನಾನು ತರಕಾರಿನ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿಯನ್ನು ನೀಟಾಗಿ ತೊಳೆದು ಹಾಗೆ ಒಂದು ಕ್ಲೀನಾದ ಬಟ್ಟೆಯಿಂದ ಒರೆಸ್ಕೋಬೇಕು ಆಮೇಲೆ ನೀವು ಕಟ್ ಮಾಡ್ಕೋಬೇಕು ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಇಲ್ಲಿ ನಾನು ಫ್ರೈ ಮಾಡೋದ್ರಿಂದ ಉದ್ದುದ್ದ ಕಟ್ ಮಾಡ್ಕೋತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಲ್ಲ ಆಮೇಲೆ ನಾನು ಸಾಂಬಾರಿಗೆ ತರಕಾರಿನ ಕಟ್ ಮಾಡ್ಕೊತ ಇಲ್ಲಿ ನಾನು ಎರಡು ಬದ್ನೆಕಾಯಿ ಉದ್ದದ್ದು ತಗೊಂಡಿದ್ದೀನಿ ನೀವು ಯಾವುದೇ ಒಂದು ತರಕಾರಿನ ತಗೋಬೋದು ಹಾಗೆ ಇಲ್ಲಿ ಟೊಮೆಟೊ ಕೂಡ ಎರಡು ತೊಗೊಂಡಿದ್ದೀನಿ ಟೊಮೆಟೊನ ಮಾತ್ರ ಸಾಂಬಾರಿಗೆ ಹಾಕಲೇಬೇಕಾಗುತ್ತೆ ಯಾಕೆಂದರೆ ಟೇಸ್ಟ್ ಬರೋದು ಸ್ವಲ್ಪ ಟೊಮೆಟೊದಲ್ಲೂ ಕೂಡ ಇರೋದ್ರಿಂದ ಯಾವುದೇ ನೀವು ತರಕಾರಿ ಸೈಡಾಗಿ ತೊಗೊಂಡ್ರೂ ಕೂಡ ಟೊಮೆಟೊ ಮಾತ್ರ ಮಿಸ್ ಮಾಡಬೇಡಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ತೊಗರಿಬೇಳೆ ಬಳಸಿಲ್ಲ ನಾನು ಹೆಸರು ಬೇಳೆ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತೊಗರಿ ಬೆಳೆ ಬಳಸ್ಕೊಬೋದು ಬೇಳೆನೂ ಅಷ್ಟೇ ನಿಮ್ಮ ಒಂದು ಕ್ವಾಂಟಿಟಿ ನೋಡಿಕೊಂಡು ಬಳಸ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಯಾಕೆಂದರೆ ಸಾಂಬಾರು ಸ್ವಲ್ಪ ತಿಕ್ ಬರೋದು ಬೇಳೆಯಿಂದ ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ಗೆ ತರಕಾರಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸಪ್ರೇಟಾಗಿ ಬೇಯಿಸ್ಕೋಬೋದು ಬೇಳೆ ಅಷ್ಟೇ ಕುಕ್ಕರಲ್ಲಿ ಬೇಯಿಸ್ಕೋಬೋದು ಇಲ್ಲಿ ಬೇಳೆ ಬೇಕು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಗೆ ಒಂದು ಸ್ಪೂನು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ಉಪ್ಪು ಸ್ವಲ್ಪ ತರಕಾರಿಗೆಲ್ಲ ಹಿಡಿಯುತ್ತಲ್ಲ ಆ ಒಂದು ಇದರಿಂದ ಈ ಕಡೆ ಮಸಾಲೆನ ಹುರ್ಕೊಳ್ಳೋಣ ಫಸ್ಟಿಗೆ ಅರ್ಧ ಟೀ ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಮೆಂತೆ ಆಮೇಲೆ ಒಂದು ಅಥವಾ ಅರ್ಧ ಸ್ಪೂನು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಇದು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರಲ್ಲ ಹಾಗೆ ಒಂದು ಲವಂಗ ಕೂಡ ಹಾಕೊಂಡೆ ಒಂದು ಐದರಿಂದ ಆರೆಯಲ್ಲೇ ಕರಿಬೇವನ್ನು ಸೇರಿಸಿದ್ದೀನಿ ಹಾಗೆ ಲಾಸ್ಟಿಗೆ ಇಂಗನ್ನು ಸೇರಿಸಿದ್ದೀನಿ ಇಂಗನ್ನು ಇಲ್ಲಿ ಹುರಿ ಮಸಾಲೆ ಹುರಿಬೇಕಿದ್ರೆ ಬೇಕಿದ್ದರೂ ಹಾಕೊಳ್ಳಿ ಇಲ್ಲಾಂದರೆ ಒಗ್ಗರಣೆ ಮಾಡೋ ಟೈಮಿಗೆ ಬೇಕಿದ್ದರೂ ಹಾಕೊಳ್ಳಿ ತೊಂದರೆ ಏನಿಲ್ಲ ಇದನ್ನು ಒಂದು ಸಣ್ಣ ಉರಿಯಲ್ಲಿ ಒಂದು ಅರ್ಧ ನಿಮಿಷ ಹುರ ಹುರಿರಿ ಆಮೇಲೆ ಅದು ಪರಿಮಳ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಸಾಸಿವೆ ಎಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಆಫ್ ಮಾಡ್ಕೊಳ್ಳಿ ಈ ಕಡೆ ನಾನು ಮಸಾಲೆಗೆ ಕೊಬ್ಬರಿನ ನಾವು ಬಳಸೇ ಬಳಸ್ತೀವಿ ನೀವು ಆಪ್ಷನಲ್ಲೂ ಬಳಸಿದ್ರೆ ಒಳ್ಳೇದು ಬಳಸಿಲ್ಲ ಅಂದರೆ ನೀವು ಅಷ್ಟೇ ಮಸಾಲೆ ಪುಡಿ ಹಾಕಿ ಮಾಡ್ಕೋಬೋದು ಮಾಡಿಟ್ಕೊ ಸ್ವಲ್ಪ ಮಸಾಲೆ ಪುಡಿ ಜಾಸ್ತಿ ಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೆ ಒಂದು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣೆ ಹಾಕ್ಕೊಂಡೆ ಸ್ವಲ್ಪ ಹುಳಿ ಇರಲಿ ಅನ್ನೋ ದೃಷ್ಟಿಯಿಂದ ನಾನು ರುಬ್ಬಕ್ಕೆ ಹಾಕ್ಬಿಡ್ತೀನಿ ಹುಣಸೆಹಣ್ಣನ್ನು ನೀವು ಬೇಕಿದ್ರೆ ನೆನೆಸಿ ಕೂಡ ಹಾಕೋಬೋದು ಇಲ್ಲಿ ಫ್ರೈ ಹೇಗೆ ಮಾಡೋದು ಬೆಂಡೆಕಾಯಿ ಅಂದರೆ ಫಸ್ಟ್ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಥರ ಬೆಂಡೆಕಾಯಿಯನ್ನು ಲೆವೆಲ್ಲಾಗಿ ಹರಡ್ಕೊಳ್ಳಿ ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳಿ ಬೆಂಡೆಕಾಯಿ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ನೀವು ಮುಚ್ಚಿ ಬೇಯಿಸಿ ಈ ಥರ ಬೆಂದಿರುತ್ತೆ ಯಾವುದೇ ಒಂದು ಲೋಳೆ ಥರ ಆಗೋಲ್ಲ ನೀವು ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಇದು ಸ ಆಮೇಲೆ ನೀವು ಚಿಕ್ಕ ಊರಿಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಇದಕ್ಕೆ ಆಮೇಲೆ ಏನು ಮಸಾಲೆ ಸೇರಿಸೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಇದು ನೋಡಿ ಕರೆಕ್ಟಾಗಿ ಬೆಂದಿದೆ ಇವಾಗ ನೋಡಿ ಇವಾಗ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಸಾಫ್ಟಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಸೇರಿಸ್ಕೊಂಡೆ ಹಾಗೆ ಒಂದು ಟೇಸ್ಟಿಗೆ ಬೇಕಾದಷ್ಟು ಪೇಪರ್ ಪೌಡರ್ ಹಾಕೊಂಡೆ ನೀವು ಖಾರದ ಪುಡಿ ಬೇಕಾದ್ರೂ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಂಡೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕೆ ಒಮ್ಮೆ ನೀವು ಹಾಗೇ ಬೇಕಿದ್ರೂ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡೆ ನಾನು ಕರಿಬೇವು ಮತ್ತು ಸಾಸಿವೆ ಹಾಕ್ಕೊಂಡೆ ಯಾಕೆಂದರೆ ಹಿಂಗೆಲ್ಲ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೆ ಹಾಗಾಗಿ ಸೇರ್ಸೋಕೆ ಹೋಗಿ ಮಸಾಲೆನ ಒಂದು ಐದರಿಂದ ಏಳು ನಿಮಿಷ ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ ಯಾಕೆಂದರೆ ಅದರ ಹಸಿ ವಾಸನೆ ಹೋಗಿರುತ್ತೆ ಚೆನ್ನಾಗಿ ಕುದ್ದಿರುತ್ತೆ ಕೂಡ ಆಲ್ರೆಡಿ ನಾನು ಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ ಆಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಈ ಸಾಂಬಾರು ರೆಸಿಪಿನ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಎಷ್ಟೋ ಜನರು ಲೈಕ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಕೇವಲ ಅನ್ನ ಅಲ್ಲ ದೋಸೆ ಇಡ್ಲಿ ಈ ಥರದಕ್ಕೂ ಚೆನ್ನಾಗಾಗುತ್ತೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸಬ್ರೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತೀನಿ ನಾಳೆ ಮತ್ತೆ ಒಂದು ಒಳ್ಳೆ ವಿಡಿಯೋ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಾದರೂ ವಿಚಾರ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತಾನೂ ಹೇಳ್ತೀನಿ ಹಾಗೆ ಲೈಕ್ ಮಾಡಿದ ಮರಿ